ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಕಾಡಾ ಕಚೇರಿಯಲ್ಲಿ ನೆರವೇರಿದ 116ನೇ ನೀರಾವರಿ ಸಲಹಾ ಸಮಿತಿಯ ಸಭೆ ಕೆಂಗಾರು ಹಂಗಾಮಿ ಬೆಳೆಗೆ ಸಮರ್ಪಕ ನೀರು ಲಭ್ಯ ಸಚಿವ ಆನಂದ್ ಸಿಂಗ್ ಸ್ಪಷ್ಟ ಜನವರಿಯಿಂದ ಏರಿಕೆ ಕಾಣಲಿರುವ ಜವಳಿ ಮೇಲಿನ ಜಿಎಸ್ಟಿ ವಿರೋಧ ವ್ಯಕ್ತಪಡಿಸಿರುವ ತಾಲ್ಲೂಕು ಜವಳಿ ಹಾಗೂ ಸಿದ್ಧ ಉಡುಪುಗಳ ಮಾರಾಟಗಾರರ ಸಂಘ ಕೋವಿಡ್ ನಿಯಮ ಪಾಲಿಸದಿದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ ಗುಂಪು ಸೇರಿಕೊಂಡು ಹೊಸ ವರ್ಷ ಆಚರಿಸುವಂತಿಲ್ಲ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟ ಪುರಸಭೆ ಚುನಾವಣೆ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದ ಗಲಾಟೆ ಹಾಲಿ ಹಾಗೂ ಮಾಜಿ ಶಾಸಕರ ವಿರುದ್ಧ ಕೇಸ್ ದಾಖಲಿಸಿದ ರಾಮನಗರದ ಪೊಲೀಸ್ ಠಾಣೆ ಅಪ್ಪು ಸ್ಮರಣಾರ್ಥ ನಡೆದ ಡೆಡ್ ಲಿಫ್ಟ್ ಹಾಗೂ ಲೆಗ್ ಪ್ರೆಸ್ ಸ್ಪರ್ಧೆ 2021ನೇ ಸಾಲಿನ ಬಲಿಷ್ಠ ವ್ಯಕ್ತಿಗೆ ಪಾತ್ರರಾದ ಐಲಿ ಹರಿಪ್ರಸಾದ್ ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆ ಮುಂಬರುವ ವಿಧಾನಸಭಾ ಚುನಾವಣೆ ಕುರಿತು ನಡೆದ ಚರ್ಚೆ ಸಚಿವ ಆನಂದ್ ಸಿಂಗ್ ಭಾಗಿ ಈಗ ವಾರ್ತೆಗಳ ವಿವರ ಮುನರಾಬಾದ್ನಲ್ಲಿ ಬರುವ ಕಾಡಾ ಕಚೇರಿಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ 116ನೇ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನ ಕೈಗೊಳ್ಳಲಾಗಿತ್ತು ಸದ್ಯ ಜಲಾಶಯದಲ್ಲಿ ಸಮರ್ಪಕ ನೀರು ತುಂಬಿದ್ದು ಹಿಂಗಾರು ಹಂಗಾಮಿ ಬೆಳೆಗಳಿಗೆ ವಿವಿಧ ಕಾಲುವೆಗಳ ಮೂಲಕ ನೀರು ಪೂರೈಸಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ತಿಳಿಸಿದ್ದಾರೆ ತುಂಗಭದ್ರಾ ಜಲಾಶಯದ ಹಿಂಗಾರು ಹಂಗಾಮಿಗೆ ಲಭ್ಯವಿರುವ ನೀರು ಒದಗಿಸುವ ಕುರಿತಾಗಿ ಸಚಿವ ಆನಂದ್ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ ಮುನರಾಬಾದ್ನ ಕಾಡಾ ಕಚೇರಿಯಲ್ಲಿ 116ನೇ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಕೈಗೊಳ್ಳಲಾಗಿತ್ತು ಈ ವೇಳೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಸಂಸದರು ಸಚಿವರು ಶಾಸಕರು ರೈತ ಸಂಘಟಕರು ಕಾಡಾ ಕಚೇರಿ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ಸದ್ಯ ಜಲಾಶಯದಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಆಂಧ್ರ ಸೇರಿದಂತೆ ರಾಜ್ಯದ 4 ಜಿಲ್ಲೆಗಳಿಗೆ ಹರಿಸಬೇಕಾದ ನೀರಿನ ಕುರಿತು ಚರ್ಚಿಸಲಾಯಿತು ಇನ್ನು ಸಭೆಯ ನಂತರ ಸಚಿವ ಆನಂದ್ ಸಿಂಗ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಕಳೆದ 41 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ತುಂಗಭದ್ರಾ ಜಲಾಶಯದಲ್ಲಿ ಸಮರ್ಪಕ ನೀರು ತುಂಬಿಕೊಂಡಿದೆ ಆಂಧ್ರಪ್ರದೇಶ ಸೇರಿದಂತೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳ ರೈತರ ಕೋರಿಕೆಯ ಪ್ರಕಾರ ಕಾಲುವೆಗಳ ಮೂಲಕ ನೀರು ಸರಬರಾಜು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇದು ಸುಮಾರು ವರ್ಷದ ಹಿಂದೆ ಈ ರೀತಿಯ ಒಂದು ತುಂಗಭದ್ರಾ ಡ್ಯಾಮ್ ಅಲ್ಲಿ ಹೆಚ್ಚಿನ ನೀರಿನ ಮಟ್ಟಕ್ಕೆ ಇರತಕ್ಕಂತದ್ದು ಸುಮಾರು ವರ್ಷದ ನಂತರ 81 ನಲ್ಲಿ ಇತ್ತು 40 ವರ್ಷದ ಹಿಂದೆ ಹಾಗಾಗಿ ರೈತರು ಬಹಳಷ್ಟು ಸಂತೋಷದಲ್ಲಿ ಇದ್ದಾರೆ ಇವತ್ತು ಸಭೆಯಲ್ಲಿ ಬಹಳಷ್ಟು ಚರ್ಚೆಗಳು ನಡೆಯಿತು ಅದರಲ್ಲಿ ಪ್ರಮುಖವಾದಂತ ವಿಷಯ ಏನಂದ್ರೆ ಎಡೆದಂಡೆ ಮುಖ್ಯ ಕಾಲುವೆಗೆ ಆ ಭಾಗದ ರೈತರು ಏನು ಬಿಡಿಕೆ ಪ್ರತಿ ವರ್ಷದಂತೆ ಏನಿಡ್ತಾರೆ 4000 ಕ್ಯೂಸೆಕ್ಸ್ ಏಪ್ರಿಲ್ 10ನೇ ತಾರೀಕುವರೆಗೆ ಬಿಡೋದಕ್ಕೆ ಸಭೆ ತೀರ್ಮಾನ ತಗೊಂಡಿದೆ ಅದೇ ರೀತಿ ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲುವೆಗೆ ಸರಾಸರಿ 600 ಕ್ಯೂಸೆಕ್ಸ್ ನೀರನ್ನು ಹರಿಸೋದಕ್ಕೆ ಈ ಸಭೆಯಲ್ಲಿ ಚರ್ಚೆ ಆಯಿತು ಆ ಚರ್ಚೆ ಪ್ರಕಾರ ಏಪ್ರಿಲ್ 10 ರವರೆಗೆ ಈಗ ರಾಯ ಬಸ್ವಾ ಅದಂತ 400 ಕ್ಯೂಸೆಕ್ಸ್ ಇರೋದು ಯಥಾ ರೀತಿ ಅದು ನಡೆಯುತ್ತೆ ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆಗೂ ಅದು 25 ಕ್ಯೂಸೆಕ್ಸ್ ಅದು ಯಥಾ ರೀತಿ ಆಗುತ್ತೆ ಆದರೆ ಇಲ್ಲಿ ತುಂಗಭದ್ರಾ ಬಲದಂಡೆ ಮೇಲ್ಮಟ್ಟದ ಕಾಲುವೆಯಲ್ಲಿ ನೀರಿನ ಅಂಶದ ಪ್ರಕಾರ ಕೆಲವು ಅಲ್ಲಿ ಇರತಕ್ಕಂತ ರೈತರು ಜನಪ್ರತಿನಿಧಿಗಳು ಅಲ್ಲಿ ರೈತರು ಈ ಮೆಣಸಿನಕಾಯಿ ಈ ಹತ್ತಿ ಈ ಇರುಳ್ಳಿ ಬೆಳೆಸಿರೋದ್ರಿಂದ ಅತಿಕ ಮಳೆ ಆಗಿರೋದ್ರಿಂದ ಆ ಭಾಗದಲ್ಲಿ ಬಹಳ ನಷ್ಟಕ್ಕೆ ಒಳಗಾಗಿರೋದ್ರಿಂದ ಮಾರ್ಚ್ 30 ವರೆಗೆ ಅವರು ಮನವಿ ಮಾಡಿದ್ದಾರೆ ಈಗ ಅದಕ್ಕೊಮ್ಮೆ ತಾಂತ್ರಿಕವಾಗಿ ತಾಂತ್ರಿಕ ಸಲಹೆಗಾರರ ಜೊತೆಗೆ ಕೆಲವು ಬೋರ್ಡ್ ಜೊತೆಗೆ ಚರ್ಚೆ ಮಾಡಿ
ಯಾಕಂದ್ರೆ ಈ ಒಂದು ಅವಕಾಶವನ್ನು ನಾವು ರೈತರಿಗೆ ಹೇಗಾದರೂ ಮಾಡಿ ನಾವು ಅವರಿಗೆ ನೀರು ತಲುಪುವ ಹಾಗೆ ಮಾಡಬೇಕು ಅನ್ನೋದಕ್ಕೆ ಅದು ಕೆಲವು ತಾಂತ್ರಿಕ ವಿಚಾರಗಳನ್ನು ಚರ್ಚೆ ಮಾಡಿ ಅದು ಆದಷ್ಟು ಬೇಗ ಅದರ ಬಗ್ಗೆನೂ ತೀರ್ಮಾನ ತಗೊಳ್ಳುತ್ತೇವೆ ಅದೇ ರೀತಿ ಬಲದಂಡೆ ಮೇಲ್ಮಟ್ಟದ ಕಾಲುವೆಗೆ ನೀರು ಹರಿಸುವ ಕುರಿತಾಗಿ 10 ದಿನದೊಳಗೆ ತೀರ್ಮಾನಿಸಲಾಗುವುದೆಂದಿದ್ದಾರೆ ನಾವು ಆಂಧ್ರಕ್ಕೆ ಹೋಗಿ ಅಲ್ಲಿ ಇರತಕ್ಕಂತ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡು ಯಾಕಂದ್ರೆ ಅವರ ಸಹಕಾರ ಸಿಕ್ಕರೆ ನಮಗೆ ಇದು ಬಹಳ ಅನುಕೂಲ ಆಗುತ್ತೆ ಯಾಕಂದ್ರೆ ಇಬ್ರು ಸೇರಿಸಿ ನಾವು ಕಾಲುವೆ ಮುಖಾಂತರ ತಗೊಂಡು ಹೋಗೋದ್ರಿಂದ ಆ ನೀರಿನ ಮಟ್ಟ ಹೆಚ್ಚಾಗುತ್ತೆ ಅವರ ನೀರು ಅವರಿಗೆ ಹೋಗುತ್ತೆ ನಾವು ಅಲ್ಲಿವರೆಗೆ ಬಿಡೋದಕ್ಕೆ ಸಾಧ್ಯತೆ ಇರೋದ್ರಿಂದ ಈ ಬಲದಂಡೆ ಕಾಲುವೆದ ಬಗ್ಗೆ ಇನ್ನು ತೀರ್ಮಾನ ಮೇಲ್ಮಟ್ಟದ ಕಾಲುವೆಗೆ ಇನ್ನು ತೀರ್ಮಾನ ಆಗಿಲ್ಲ ಅದು ಒಂದು ವಾರ 10 ದಿನದಲ್ಲಿ ಅದರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಷ್ಟು ಈ ಸಭೆಯ ಮುಖ್ಯಾಂಶಗಳು 2022 ರ ಜನವರಿಯಿಂದ ಜವಳಿ ಹಾಗೂ ಗಾರ್ಮೆಂಟ್ಸ್ ಗಳ ಮೇಲಿನ ಜಿಎಸ್ಟಿ ಅನ್ನು ಹೆಚ್ಚಿಸುವುದಾಗಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಅಂಶವನ್ನ ಹೊಸಪೇಟೆ ತಾಲ್ಲೂಕು ಜವಳಿ ಹಾಗೂ ಸಿದ್ಧ ಉಡುಪುಗಳ ಮಾರಾಟಗಾರರ ಸಂಘವು ವಿರೋಧಿಸಿ ಯಥಾಸ್ಥಿತಿ ಕಾಪಾಡುವಂತೆ ಆಗ್ರಹಿಸಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜವಳಿ ಹಾಗೂ ಸಿದ್ಧ ಉಡುಪುಗಳ ಮಾರಾಟಗಾರರ ಸಂಘ ಹೊಸಪೇಟೆ ತಾಲ್ಲೂಕು ಸಮಿತಿಯಿಂದ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು ಈ ವೇಳೆ ಸಂಘದ ಅಧ್ಯಕ್ಷ ಮಧುಕರ್ ರಾವ್ ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಈ ಹಿಂದೆ ಜಿಎಸ್ಟಿ ಜಾರಿಯಾಗಿದ್ದ ಸಂದರ್ಭದಲ್ಲಿ ಉಡುಪುಗಳ ಮೇಲೆ ಶೇಕಡ 5ರಷ್ಟು ಜಿಎಸ್ಟಿ ನಿಗದಿಪಡಿಸಲಾಗಿತ್ತು ಆದರೆ ಬರುವ ವರ್ಷ ಜನವರಿಯಿಂದ 5ರ ಬದಲಾಗಿ ಶೇಕಡ 12ರಷ್ಟು ಜಿಎಸ್ಟಿ ವಿಧಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದು ಕೇವಲ ನಮಗಲ್ಲ ಗ್ರಾಹಕರ ಮೇಲೂ ಹೊರೆಯಾಗಲಿದೆ ಕಳೆದೆರಡು ವರ್ಷಗಳಿಂದ ಕೋವಿಡ್ನಿಂದಾಗಿ ಜವಳಿ ಹಾಗೂ ಸಿದ್ಧ ಉಡುಪುಗಳ ವ್ಯಾಪಾರಿಗಳಿಗೆ ಕನಿಷ್ಠ 50ರಷ್ಟು ನಷ್ಟ ಉಂಟಾಗಿದೆ ಕೋವಿಡ್ ಮುಂಚೆ ಖರೀದಿಸಿದ ಬಟ್ಟೆ ಮಾರಾಟವಾಗದೆ ಹಾಗೆಯೇ ಉಳಿದಿವೆ ಈ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ ಹೆಚ್ಚುವರಿ ತೆರಿಗೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆಯದಿದ್ದಲ್ಲಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಒದಗಿ ಬರಲಿದೆ ಎಂದು ತಿಳಿಸಿದ್ದಾರೆ ಡಿಸೆಂಬರ್ 12ರ ಹಿಂದೆ 5% ಅಂತಕ್ಕಂಥದ್ದೇ ಒಂದು ಜಿಎಸ್ಟಿ ಲಾಗು ಆಗ್ತಾ ಇತ್ತು ನಮ್ಮ ಎಲ್ಲ ರೆಡಿಮೇಡ್ ಇರಲಿ ಕ್ಲಾತಿಗಿರಲಿ ಹ್ಯಾಂಡ್ಲೂಮಿಗಿರಲಿ ಪ್ರತಿಯೊಂದಕ್ಕೆ ಆದರೆ ಇದ್ದಕ್ಕಿದ್ದಂತೆಯೇ 12% ಟ್ಯಾಕ್ಸ್ ಹೈಕ್ ಮಾಡಿರೋದು ನಮ್ಮ ಎಲ್ಲ ಕ್ಲಾತ್ ಅಸೋಸಿಯೇಷನ್ನವರಿಗೂ ಮತ್ತು ರೆಡಿಮೇಡ್ನವರಿಗೆ ಭಾಳನೇ ತೊಂದರೆ ಆಗ್ತಾಯಿದೆ ಎಸ್ಪೆಷಲಿ ಇದರಲ್ಲಿದ್ದ ಕನ್ಸ್ಯೂಮರ್ಸ್ನವರಿಗೆ ಭಾಳ ಬರ್ಡನ್ ಆಗ್ತೈತೆ ಯಾಕಪ್ಪ ಅಂತಂದರೆ ಇವತ್ತು 5% ಇರೋದನ್ನು ಸೀದಾ ನಾವು 12% ಮಾಡಿದರೆ ಬರ್ಡನ್ ಆಗಿದೆ 7% ಅಡಿಷ್ನಲ್ ಟು ದ ಕಸ್ಟಮರ್ಸ್ ಆ ರೀತಿ ಆಗೋದ್ಲಿದ್ದ ಅದನ್ನು ನಾವು ನಮ್ಮ ಕಸ್ಟಮರ್ ಮೇಲೆ ಬರ್ಡನ್ ಆಗಬಾರ್ದು ಅನ್ನೋದು ಒಂದು ಆಮೇಲೆ ಕೆಲವೊಂದು ಇನ್ಪುಟ್ಟು ಅವೆಲ್ಲ ವಿಷಯದೊಳಗಡೆ ನಮಗೆ ಕ್ಲಾರಿಟಿನೂ ಇಲ್ಲ ಹಾಗಾಗಿ ನಾವು ಮೊದಲು ಇದನ್ನು ಪ್ರೊಟೆಸ್ಟ್ ಮಾಡಿ ಆದಷ್ಟು ನಾವು ಸೆಂಟ್ರಲ್ ಗೌರ್ಮೆಂಟ್ನವರಿಗೆ ನಮ್ಮ ಹೊಸಪೇಟೆ ಕ್ಲಾತ್ ಅಸೋಸಿಯೇಷನ್ಲಿದ್ದ ಮತ್ತು ಬೆಂಗಳೂರಲ್ಲಿದ್ದ ಮತ್ತು ಬೇರೆ ಎಲ್ಲ ದೇಶದ ಇತರೆ ಭಾಗಗಳಿಂದ ಒಂದು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಅದನ್ನೇನಾದರೂ ಮತ್ತೆ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ನಾವು ಉಗ್ರವಾದಂಥ ಹೋರಾಟಕ್ಕೆ ತಯಾರಾಗಲೇಬೇಕಾಗ್ತದೆ ಅಂತೇಳಿ ಮತ್ತು ಕ್ಲಾತ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಕರ್ನಾಟಕ ಸ್ಟೇಟ್ ಅಧ್ಯಕ್ಷರಾದಂಥ ಪ್ರಕಾಶ್ ಚಂದ್ ಪೀರ್ಗಲ್ಜಿ ಇವರು ಕೂಡ ಮನವಿಯನ್ನು ನಮ್ಮ ಮುಖ್ಯಮಂತ್ರಿಯವರಿಗೂ ಕಳಿಸಿದ್ದಾರೆ ಯಾಕಂತಂದರೆ 33 GST ಕೌನ್ಸಿಲ್ ಮೆಂಬರ್ಸ್ ಇರ್ತಕ್ಕಂಥದ್ರಲ್ಲಿ ನಮ್ಮ ಚೀಫ್ ಮಿನಿಸ್ಟ್ರು ಬಸವರಾಜ ಬೊಮ್ಮಾಯಿ ಸರ್ ಅವರು ಒಂದು ಕೌನ್ಸಿಲ್ ಮೆಂಬರೇ ಅವರಿಗೂ ಮನವಿಯನ್ನು ಕಳಿಸಿದರೂ ಕೂಡ ಅದನ್ನು ಅಲ್ಲಿ ಗಣನೆಗೆ ತಗೊಂಡಿಲ್ಲದೆ ಇರೋದು ಭಾಳ ವಿಪರ್ಯಾಸದ ವಿಷಯ ಈ ರೀತಿ ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಎಸ್ಪೆಷಲಿ ನಮ್ಮ ಬಟ್ಟೆ ಅಂಗಡಿಯವರಿಗೆ ರೆಡಿಮೇಡ್ನವರಿಗೆ ಭಾಳ ಒಂದು ಉಭಯ ಸಂಕಟದಂಥ ಪರಿಸ್ಥಿತಿ ನಾವು ಎದುರಿಸಿದ್ದೀವಿ ಯಾವ ಟೈಮ್ನೊಳಗೆ ಅಂತಂದರೆ ಈ ಕೋವಿಡ್ ಕೊರೋನಾ ಪೀರಿಯಡ್ ಒಳಗಡೆ ನಮಗೆ ಮೊದಲು 2020ರೊಳಗಡೆ ಇದ್ದಕ್ಕಿದ್ದಂತೆ ನಾವು ರಂಜಾನಿಗೆ ಎಲ್ಲದಕ್ಕೆ ನಾವು ಬಟ್ಟೆ ಖರೀದಿ ಮಾಡಿದ್ವಿ ಸುಮಾರು ವ್ಯಾಪಾರಸ್ಥರದ್ದು ಎಲ್ಲರದ್ದು ಇವತ್ತಿಗೂ ಡೆಡ್ ಸ್ಟಾಕ್ ಇದೆ ಯಾಕಪ್ಪ ಅಂತಂದರೆ ನಮ್ಮದು ಕಾಮಿಡಿಟಿ ಹೆಂಗಪ್ಪ ಅಂತಂದರೆ ಒನ್ ಟೈಮ್ ಫ್ಯಾಷನ್ ಇದ್ದಾಗ ಮಾತ್ರ ಸೇಲ್ ಮಾಡಿದರೆ ಮಾಡ್ದಂಗೆ ಅದಾಗಿದ ಮೇಲೆ ಅದನ್ನು ನಾವು 25% ಕೊಡಲಿಕ್ಕೆ ಹೋದರೂ ಕೂಡ ತೊಗೊಳ್ತಕ್ಕಂಥ ಗ್ರಾಹಕರು ನಮಗೆ ಸಿಗೋದು ಕಡಿಮೆ ಅಂಥ ಪರಿಸ್ಥಿತಿನ ನಾವು ಎದುರಿಸಿದ್ದೀವಿ ಆಮೇಲೆ ಎಲ್ಲರದ್ದು ಸೇಲ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 40-50% ಸೇಲ್ಸ್ ನಮ್ಮದು ಡೌನ್ ಆಗಿದೆ ಯಾಕಪ್ಪ ಅಂತಂದರೆ
ಬೈಯಿಂಗ್ ಪೊಟೆನ್ಷಿಯಲ್ ಆಫ್ ದ ಕಸ್ಟಮರ್ ಹ್ಯಾಸ್ ಗಾಟ್ ರೆಡ್ಯೂಸ್ಡ್. ಥರ್ಡ್, 23ನೇ ತಾರೀಕಿಗೆ ಸಿ ಐ ಟಿ ಅಂತೇಳಿ ಒಂದು ಇದೆ, ಕಾನ್ಫರೆನ್ಸ್ ಆಫ್ ಟ್ರೇಡರ್ಸ್ ಅಂತೇಳಿ, ಆಲ್ ಇಂಡಿಯಾ ಟ್ರೇಡಿಂಗ್ ಅಂತೇಳಿ, ಅದನ್ನು ಅವ್ರಲ್ಲಿದ್ದನು ಪ್ರಪೋಸಲ್ ಹೋಗಿದೆ ಜಿ ಎಸ್ ಟಿ ಕೌನ್ಸಿಲ್ಲು ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ. ಅದನ್ನು ಮೊದಲು ನಾವು ಗಣನೆಗೆ ತಗೊಳ್ತೀವಿ ಅನ್ನೋ ರೀತಿ ಹೇಳಿರೋದನ್ನು ಲಾಸ್ಟಿಗೆ 23ನೇ ತಾರೀಕಿಗೆ ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಕಡೆಯಿಂದ ಯಾವುದೇ ರಿಕ್ವೆಸ್ಟ್ ಇದ್ದರೂ ಕೂಡ ಎಲ್ಲ ರಿಜೆಕ್ಟ್ ಮಾಡಿ 12% ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮೊದಲಿಂದ ಆಶ್ವಾಸನೆ ನಾವು ಕೊಟ್ಟಿರೋದ್ರಿಂದ 8 ದಿವಸದವರೆಗೆ ನಮಗೊಂದು ರೀತಿ ಸಮಾಧಾನ ಇತ್ತು. ಆಯ್ತು ಬಿಡು, 12 ಇರೋ ಬದಲಾಗಿ 5% ಆಗಿದೆ ಅಂತೇಳಿ ನಮ್ಮ ಸಮಾಧಾನ ಇತ್ತು. ಆದರೆ 23ನೇ ತಾರೀಕಿನಿಂದ ಮತ್ತೆ ಈ ರೀತಿ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಅಂದಿದ್ದಕ್ಕೆ ನಾವು ಈ ಹೋರಾಟಕ್ಕೆ ಸಿದ್ಧ ಆಗಬೇಕಾಗಿದೆ. ಕೋವಿಡ್ನ 3ನೇ ಅಲೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಡಿಸೆಂಬರ್ 28ರಿಂದ 2022ರ ಜನವರಿ 7ನೇ ತಾರೀಕಿನವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಹೀಗೆ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಕೋವಿಡ್ನ ರೂಪಾಂತರಿ 3ನೇ ಅಲೆಯನ್ನ ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 28ರಿಂದ 10 ದಿನಗಳ ಕಾಲ ರಾತ್ರಿ 10ರಿಂದ ಬೆಳಿಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಹೇರಲಾಗಿದೆ. ಗುಂಪು ಸೇರಿಕೊಂಡು ಹೊಸ ವರ್ಷಾಚರಣೆ ಮಾಡಲು ಬ್ರೇಕ್ ಹಾಕಲಾಗಿದೆ. ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ರವರು ತಿಳಿಸಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿನ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರಿಗೆ ಯಾವುದೇ ನಿರ್ಬಂಧವಿಲ್ಲ. ಆದರೆ ರಾತ್ರಿ ವೇಳೆ ಪ್ರವಾಸಿ ತಾಣಗಳಲ್ಲಿ ನ್ಯೂ ಇಯರ್ ಆಚರಿಸುವಂತಿಲ್ಲವೆಂದು ತಿಳಿಸಿದ್ದಾರೆ. ಈಗ ಸ್ಟೇಟ್ ಗವರ್ಮೆಂಟ್ ಒಂದು ಪ್ರಿಕಾಷನರಿ ಸ್ಟೆಪ್ ಆಗಿ ನೈಟ್ ಕರ್ಫ್ಯೂ ಅನ್ನು ಮಾಡಿದೆ ಎಂದು ಹೇಳ್ತಾ ಇದೆ. ಅದು ಬೇಸ್ಡ್ ಆನ್ ಅವರದು ಎಕ್ಸ್ಪರ್ಟ್ ಹೆಲ್ತ್ ಎಕ್ಸ್ಪರ್ಟ್ಸ್ ಮೇಲೆ, ಅವರು ಅಡ್ವೈಸ್ ಮೇಲೆ ಅವರು ಮಾಡಿರ್ತಾರೆ. ಅದರದ್ದು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಮ್ಮದು ಕರ್ತವ್ಯ ಇದೆ. ನಾವು ಸ್ಟ್ರಿಂಜೆಂಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು. 2ನೇ ಅಲೆಯಲ್ಲಿ ಎಷ್ಟು ಕಷ್ಟಗಳಿತ್ತು, ಎಸ್ಪೆಷಲಿ ಈ ಬಳ್ಳಾರಿ ವಿಜಯನಗರ ಭಾಗಗಳಲ್ಲಿ, ಅದನ್ನು ಒಂದ್ಸಾರಿ ನಾವು ನೆನಪಿನಲ್ಲಿ ಇಟ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಿಗೆ ಜಾಗೃತಿ ಇರಬೇಕು ಎಂದು ನಮ್ಮದು ಮನವಿ ಇದೆ. ಸೊ ನಾವು ಕಟ್ಟುನಿಟ್ಟಾಗಿ 100% ಅದನ್ನು ಪಾಲನೆ ಮಾಡಲಿಕ್ಕೆ ಎಲ್ಲ ಕಡೆಯೂ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸ್ತೀವಿ. ಅದಕ್ಕೆ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕೆಂದು ನಮ್ಮದು ಮನವಿ ಇದೆ. ಈಗ ನ್ಯೂ ಇಯರ್ ಸಲುವಾಗಿ ಜನರಲಿ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಿಕಾಸ್ ಆಫ್ ಒಮಿಕ್ರಾನ್ ಇರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಅಂದು ಬಂದ್ ಮಾಡಿ ನಮಗೆ ಆದೇಶ ಮಾಡಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆಂದು ಸ್ಪೆಷಲ್ ಸೆಲೆಬ್ರೇಷನ್ಸ್ ಏನೂ ಇಲ್ಲ. ಬಟ್ ಸಾಮಾನ್ಯವಾಗಿ ಟೂರಿಸ್ಟ್ ಬರುವವರು ಅಥವಾ ಬೇರೆ ಕಡೆಯಲ್ಲಿ ಬರುವವರು, ಟಿ ಬಿ ಡ್ಯಾಮ್ ಬರುವವರು ಬರಬಹುದು. ಅದಕ್ಕೆ ಯಾವಾಗಲೂ ನ್ಯೂ ಇಯರ್ನಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಸಿಬ್ಬಂದಿಗಳನ್ನು ಬಂದೋಬಸ್ತನ್ನು ಜಾಸ್ತಿ ಮಾಡಿಕೊಂಡು ಸೆಕ್ಯೂರಿಟಿಯನ್ನು ನಾವು ರೆಡಿ ಮಾಡಿಕೊಳ್ತೀವಿ. ದಿನಾಂಕ 27ರಂದು ಹಗರಿಬೊಮ್ಮನಹಳ್ಳಿ ಪುರಸಭೆಯ 23 ವಾರ್ಡ್ಗಳ ಸದಸ್ಯರ ಆಯ್ಕೆಗಾಗಿ ಚುನಾವಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಗಲಾಟೆ ಪ್ರಾರಂಭಿಸಲಾಗಿ ಇಬ್ಬರು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಲಿ ಹಾಗೂ ಮಾಜಿ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಗರಿಬೊಮ್ಮನಹಳ್ಳಿ ಪುರಸಭೆಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂಬ ದೂರಿನ ಮೇರೆಗೆ ಹಗರಿಬೊಮ್ಮನಹಳ್ಳಿಯ ಶಾಸಕ ಭೀಮಾ ನಾಯ್ಕ ಹಾಗೂ ಮಾಜಿ ಶಾಸಕ ನೇಮಿರಾಜ ನಾಯ್ಕ ರವರ ಮೇಲೆ ಎಫ್ಐಆರ್ ದಾಖಲಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದಿದ್ದಾರೆ. ಸಂಜೆ ಹಗರಿಬೊಮ್ಮನಹಳ್ಳಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯಿತು. ಆ ಸಂದರ್ಭದಲ್ಲಿ ಕೆಲವೊಂದು ಇಲ್ಲಿಗಾಲಿಟಿ ಆಯಿತು ಎಂದು ಒಂದು ಕಂಪ್ಲೇಂಟ್ ಬಂತು. ಅದೇ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ MLA ಮತ್ತು XMLA ಅವರು ಇಬ್ಬರು ಪೋಲಿಂಗ್ ಸ್ಟೇಷನ್, ರಾಮನಗರ ಎಂದು ಒಂದು ಪೋಲಿಂಗ್ ಸ್ಟೇಷನ್ ಪೋಲಿಂಗ್ ಬೂತ್ ಇತ್ತು, ಅದರ ಮುಂದೆ ಬಂದು ಕಲಾಟೆ ಮಾಡಿದ್ದ ವಿಚಾರದಲ್ಲಿ ಒಂದು FIR ದಾಖಲಾಗಿದೆ. ಅದು ಕ್ರೈಮ್ ನಂಬರ್ 233/21 ಎಂದು ಅಂಡರ್ ಸೆಕ್ಷನ್ಸ್ ರೈಟಿಂಗ್ನಲ್ಲಿ ರಿಜಿಸ್ಟರ್ ಆಗಿದೆ. 143/147 ರೆಡ್ ವಿತ್ 149 ಆ್ಯಂಡ್ 504ನಲ್ಲಿ ಕೇಸ್ ದಾಖಲಾಗಿದೆ. ಇದರಲ್ಲಿ ಇಬ್ಬರು MLA ಮತ್ತು XMLA ಇಬ್ಬರು ಮತ್ತು ಅವರದು ಪಕ್ಷದವರು ಯಾರ್ಯಾರ ಜೊತೆ ಇದ್ದು ಕಲಾಟೆ ಮಾಡಿದಾರೋ ಅವರು ಎಲ್ಲರ ಮೇಲೇನು FIR ರಿಜಿಸ್ಟರ್ ಆಗಿದೆ. ಈ ಕೇಸಿಂದು ತನಿಖೆ ಮುಂದೆ ನಡೀತಾ ಇದೆಯೇ. ಇದರದು
ಇದರ ಬ್ಯಾಕ್ಗ್ರೌಂಡ್ನಲ್ಲಿನೇ ಇನ್ನೂ 4 ಕೇಸಸ್ ರಿಜಿಸ್ಟರ್ ಆಗಿದೆ. ಇದು 4 ಕೇಸಸ್ಸು ಎಮ್ ಸಿ ಸಿ ಟೀಮ್ ತಂಡದಿಂದ ಕೊಟ್ಟಿರೋದು. ಈ ಕೇಸ್ಗಳದ್ದು ಸಾರಾಂಶ ಎಮ್ ಎಲ್ ಎ ಮತ್ತು ಎಕ್ಸ್ ಎಮ್ ಎಲ್ ಎ ಅವರು ಕೆಲವೊಂದು ಬೂತ್ಗಳಲ್ಲಿ 3, 10, 22, 21 ಈ 4 ಬೂತ್ಗಳಲ್ಲಿ ಎಂಟರ್ ಆಗಿದ್ದಾರೆ ಎಂದು ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರದ ಬಗ್ಗೆಯೂ ಇಂಡಿವಿಜುವಲ್ ಆಗಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ. ಸೊ ಇದನ್ನು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಇದೆಯೇ. ಈಗ ಸದ್ಯಕ್ಕೆ 25 ಜನ ನಮಗೆ ಐಡೆಂಟಿಫೈ ಆಗಿದ್ದಾರೆ. ಇನ್ನು ಇತರರು ಯಾರಿದ್ದಾರೋ ಅವರನ್ನು ನಾವು ಖಂಡಿತ ಇನ್ವೆಸ್ಟಿಗೇಷನ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ. ಈಗ ಇರುವುದು ಇದರಲ್ಲಿ ಬೈಲಬಲ್ ಸೆಕ್ಷನ್ಸ್ನಲ್ಲಿ ಗಲಾಟೆಯಾಗಿದೆ. ನಿನ್ನೆ ಗಲಾಟೆಯಾದಾಗ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಜನರನ್ನು ಚದುರಿಸಿದ್ರು. ಸೊ ಅಲ್ಲಿ ಏನು ದೊಡ್ಡ ಗಲಾಟೆ ಆಗದಂಗೆ ನೋಡಿಕೊಂಡಿದ್ದೀವಿ. ಸೊ ಅದರದ್ದು ಇನ್ವೆಸ್ಟಿಗೇಷನ್ ಈಗ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿ ಬೇರೆ ಏನೇನೋ ಅನಾಹುತಗಳು ಬೇರೆ ಆ ತಾಲೂಕಿನಲ್ಲಿ ಈ ಥರ ಬೇರೆಯಲ್ಲೇನೋ ಗೊಂದಲಗಳಿದೆಯಾ ಎಂಬುದ ಬಗ್ಗೆ ನಾವು ವಿಡಿಯೋವನ್ನು ಪೊಲೀಸ್ನವ್ರು ನೋಡ್ತಾ ಇದ್ದೀವಿ. ಆ ಥರ ಏನೋ ಕಂಡು ಬಂದರೆ ಮುಂದೆ ಅದರ ಮೇಲೇನು ಸೆಪರೇಟ್ ಆಗಿ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀವಿ. ಮೇರು ನಟ ಪುನೀತ್ ರಾಜ್ಕುಮಾರ್ ರವರ ಸ್ಮರಣಾರ್ಥ ಐಲಿ ಕುಟುಂಬ ಹಾಗೂ ವಿಕ್ಟರಿ ಜಿಮ್ನ ಸಂಯುಕ್ತಾಶ್ರಯದಲ್ಲಿ ಡೆಡ್ಲಿಫ್ಟ್ ಹಾಗೂ ಲೆಗ್ ಪ್ರೆಸ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಐಲಿ ಹರಿಪ್ರಸಾದ್ ರವರು 2021 ಸಾಲಿನ ಬಲಿಷ್ಠ ವ್ಯಕ್ತಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡರು. ಇತ್ತೀಚೆಗೆ ಐಲಿ ನಾಗರಾಜ್ ಕುಟುಂಬ ಹಾಗೂ ಹೊಸಪೇಟೆಯ ವಿಕ್ಟರಿ ಜಿಮ್ನ ಸಹಯೋಗದಲ್ಲಿ ಪುನೀತ್ ರಾಜ್ಕುಮಾರ್ ರವರ ಸ್ಮರಣಾರ್ಥ ಡೆಡ್ಲಿಫ್ಟ್ ಹಾಗೂ ಲೆಗ್ ಪ್ರೆಸ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಪುನೀತ್ ರಾಜ್ಕುಮಾರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 1 ನಿಮಿಷ ಮೌನಾಚರಣೆ ನಡೆಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಂತರ ಹೆಸರು ನೋಂದಾಯಿಸಿದ ಡೆಡ್ಲಿಫ್ಟ್ ಸ್ಪರ್ಧಾಳುಗಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿ ಪುರುಷ ಹಾಗೂ ಮಹಿಳೆಯರು ವಿವಿಧ ವಿಭಾಗದಲ್ಲಿ ಉತ್ತಮ ಸಾಧನೆಗೈದು ಪ್ರಶಸ್ತಿ ಬಾಚಿಕೊಂಡರು. ಇನ್ನು ಐಲಿ ಹರಿಪ್ರಸಾದ್ ರವರು ತಮ್ಮ ಅಂಗವೈಕಲ್ಯದ ಸ್ಥಿತಿಯಲ್ಲಿಯೂ ಕೂಡ 121 ಕೆಜಿ ಲೆಗ್ ಪ್ರೆಸ್ ಮಾಡುವ ಮೂಲಕ ವಿಶೇಷ ಮಕ್ಕಳಿಗೆ ಸ್ಫೂರ್ತಿದಾಯಕರಾಗುವ ಮೂಲಕ 2021 ಸಾಲಿನ ಬಲಿಷ್ಠ ವ್ಯಕ್ತಿ ಪ್ರಶಸ್ತಿಗೆ ಭಾಜನರಾದರು. ಮೊದಲನೇ ಪ್ರಯತ್ನದಲ್ಲಿ 100 ಕೆಜಿ ಭಾರವನ್ನು ಲಿಫ್ಟ್ ಮಾಡುತ್ತಿದ್ದಾರೆ. ಎರಡನೇ ಪ್ರಯತ್ನ ನೋಡೋಣ. ಹಾಗೂ ಈವೆಂಟ್ ಅಲ್ಲಿ 3 ಪ್ರಯತ್ನಗಳು ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್. ಈಗ ಮೊದಲನೇ ಪ್ರಯತ್ನನೇ ಇವರು 100 ಕೆಜಿ ಪ್ರಯತ್ನ ಪಟ್ಟಿದ್ದಾರೆ. ಇವರಿಗೆ ಎಲ್ಲರೂ ಜೀವನ ಚಪ್ಪಳ ಮಾಡಲಿದ್ದಾರೆ. ಓಕೆ ಸರ್, ರೆಡಿ.
ಎಲ್ಲರೂ ಜೋರಾದ ಚಪ್ಪಳ ಇವರಿಗೆ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದ್ರೆ ಒಂದು ಬೆಸ್ಟ್ ಲಿಫ್ಟರ್ ಆಗಿ ಬೆಸ್ಟ್ ಇದು ಬಲಿಶಕ್ತಿ ಪ್ರಶಸ್ತಿ ತಗೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ವಿಭಿನ್ನ ಪ್ರದರ್ಶನ ನೀಡುವ ಮೂಲಕ ಈ ಪ್ರಶಸ್ತಿಯನ್ನು ಪಡೆದಿರ್ಕೊಂಡಿರ್ತಾರೆ. ಇದೇ ರೀತಿ ಎಲ್ಲರೂ ಕೂಡ ಒಂದು ಪ್ರಶಸ್ತಿಯನ್ನು ಪಡೀಲಿ ಅಂತ ತಮ್ಮಲ್ಲಿ ಎಲ್ಲ ಕೇಳ್ಕೊಂತ ಇವತ್ತಿನ ಬಂದಿರುವಂತಹ ಗಣ್ಯಾಧಿಕಾರಿಗಳು ನಾವು ಹೃತ್ಪೂರ್ವಕ ಡೆಡ್ ಲಿಫ್ಟ್ ಲೋಪುಲೆ ಇನ್ನು ಇವರ ಸಾಧನೆಯನ್ನ ವಿಕ್ಟರಿ ಜಿಮ್ನ ತರಬೇತುದಾರ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ವಲಿಭಾ ಶಾರ್ ಅವರು ಐಲಿ ಹರಿಪ್ರಸಾದ್ ರವರ ಸಾಧನೆಗೆ ಅಭಿನಂದಿಸುತ್ತಾ ಇವರ ಸಾಧನೆ ಇನ್ನೂ ಎತ್ತರಕ್ಕೆ ಬೆಳೆದು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತರುವಂತಾಗಲೆಂದು ಹಾರೈಸಿದರು. ಇವತ್ತಿನ ದಿನ ವಿಶೇಷವಾದ ದಿನ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ಕ್ರೀಡೆಗಳು ನಡೀತಾ ಇರ್ತವೆ, ಸುಮಾರು ಜನ ಕ್ರೀಡಾಪಟುಗಳು ಬರ್ತಾ ಇರ್ತಾರೆ. ಆದರೆ ವಿಶೇಷದಲ್ಲಿ ವಿಶೇಷವಾಗಿ ಇವಾಗ ನಮ್ಮ ಹೈಲಿ ಹರಿಪ್ರಸಾದ್ ಸರ್ ಅವರು ಈ ಒಂದು ಸ್ಪೋರ್ಟ್ಸಲ್ಲಿ ತೊಡಗಿರೋದು ನಿಜವಾಗ್ಲೂ ಇದು ಒಂದು ಅದ್ಭುತನೇ ಅಂತ ಹೇಳಬೇಕು. ಯಾಕಂದರೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಈ ಸ್ಪೋರ್ಟ್ಸಲ್ಲಿ ಬರೋದು ನಿಜವಾಗೂ ಅದು ಒಂಥರ ವಿಶೇಷನೇ. ಯಾಕಂದರೆ ಪ್ರತಿಯೊಂದು ನೋಡಿ ಯಾರು ನೋಡಿದರೆ ಅವರಿಗೆ ವೇಟ್ಸೆ ಮಾಡಲ್ಲ ಅನ್ಕೊತಾರೆ. ಇವತ್ತಿನ ದಿನ ಅವರು ನಾರ್ಮಲ್ ಪರ್ಸನ್ ಜೊತೆ ಅವರು ಕಾಂಪಿಟೇಟ್ ಮಾಡಿ ಇವತ್ತು ಎಂಥ ಅದ್ಭುತ ಒಂದು ವೇಟ್ ಮಾಡಿದ್ದಾರೆ ಅಂದರೆ ಇವತ್ತಿನ ದಿನ ಅವರು ಫಸ್ಟ್ ಇವೆಂಟಲ್ಲಿ ಅವರು 100 ಕೆಜಿ ಭಾರವನ್ನು ಎತ್ತಿದ್ದಾರೆ, ಎರಡನೇ ಇವೆಂಟಲ್ಲಿ ಅವರು 115 ಕೆಜಿ ಎತ್ತಿದ್ರು, ಹೌದು ಮೂರನೇದಾಗಿ 121 ಕೆಜಿ ಭಾರವನ್ನು ಎತ್ತಿದ್ರ ಮೂಲಕ ಇವತ್ತಿನ ದಿನ ಅವರು ನಿಜವಾಗ್ಲೂ ಒಂದು ಲೆಗ್ ಪ್ರೆಸ್ಸಲ್ಲಿ ನಮ್ಮ ವಿಕ್ಟ್ರಿಜಿ ಮತೆಯಿಂದ ಇವತ್ತೇನು ನಡೆದಿದೆ ಈ ಪ್ರೋಗ್ರಾಮಲ್ಲಿ ಒಂದು ಬಲಿಷ್ಠ ವ್ಯಕ್ತಿ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ವಿಶೇಷವಾಗಿ ಏನಂದರೆ ಅದು 21 ಕೆಜಿಯಲ್ಲಿ ಅವರು 3 ಸಲ 3 ಕೌಂಟ್ ಮಾಡಿದರು. ಏನಕ್ಕೆ ಅಂದರೆ 121 ಕೆಜಿ ವೇಟ್ಸಲ್ಲಿ ಸ್ವಲ್ಪ ಅದು ವ್ಯತ್ಯಾಸ ಆಗಿದ್ದಕ್ಕೆ ಆಯ್ತು ಸರ್ ನನಗೇನು ತೊಂದರೆ ಇಲ್ಲ ನಾನು ಮತ್ತೆ ಮಾಡ್ತೀನಿ ಅಂಥೇಳಿ 3 ಕೌಂಟ್ ಮಾಡಿದರೆ ಅವ್ರು ಮಾಡ್ತಿರೋದು ನೋಡಿದರೆ ಅವ್ರು ಇನ್ನೊಂದು 5 ಕೆಜಿ ಲಿಫ್ಟ್ ಮಾಡ್ಬೋದು. ಆದರೂ ನೆಕ್ಸ್ಟ್ ಇವೆಂಟಲ್ಲಿ ಅವ್ರಿಗೆ ಮಾಡಿಸೋಣ, ಯಾಕಂದರೆ ಈಗಲೇ ಅವರು ತುಂಬ ಅದ್ಭುತವಾದ ಒಂದು ವೇಟನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ಮುಂಬರುವ ರಾಜ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿಗಳಾದ ಅರುಣ್ ಸಿಂಗ್ ರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವ ಆನಂದ್ ಸಿಂಗ್ ಹಾಗೂ ರಾಜ್ಯದ ವಿವಿಧ ಖಾತೆಯ ಸಚಿವರು, ಶಾಸಕರು, ಜಿಲ್ಲಾಧ್ಯಕ್ಷರು ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಮುಂದರಿಸಿಕೊಂಡು ಪಕ್ಷವನ್ನು ಬಲಪಡಿಸಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಆಡಳಿತ ನಡೆಸಲು ಎಲ್ಲರೂ ಶ್ರಮಿಸಬೇಕೆಂದು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರವರು ಈ ವೇಳೆ ಕರೆ ನೀಡಿದರು. ಇದೀಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದು ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ.
ಹಾಕಿ ಹಾಕಿ ಪರ್ಸನಲ್ ಹೇಳೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ಬಿಡ್ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಡಾ ಕಚೇರಿಯಲ್ಲಿ ನೆರವೇರಿದ 116ನೇ ನೀರಾವರಿ ಸಲಹಾ ಸಮಿತಿಯ ಸಭೆ. ಹಿಂಗಾರು ಹಂಗಾಮಿ ಬೆಳೆಗೆ ಸಮರ್ಪಕ ನೀರು ಲಭ್ಯ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ಜನವರಿಯಿಂದ ಏರಿಕೆ ಕಾಣಲಿರುವ ಜವಳಿ ಮೇಲಿನ ಜಿಎಸ್ಟಿ. ವಿರೋಧ ವ್ಯಕ್ತಪಡಿಸಿರುವ ತಾಲ್ಲೂಕು ಜವಳಿ ಹಾಗೂ ಸಿದ್ಧ ಉಡುಪುಗಳ ಮಾರಾಟಗಾರರ ಸಂಘ. ಕೋವಿಡ್ ನಿಯಮ ಪಾಲಿಸದಿದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ. ಗುಂಪು ಸೇರಿಕೊಂಡು ಹೊಸ ವರ್ಷ ಆಚರಿಸುವಂತಿಲ್ಲ, ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟ. ಪುರಸಭೆ ಚುನಾವಣೆ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದ ಗಲಾಟೆ. ಹಾಲಿ ಹಾಗೂ ಮಾಜಿ ಶಾಸಕರ ವಿರುದ್ಧ ಕೇಸ್ ದಾಖಲಿಸಿದ ರಾಮನಗರದ ಪೊಲೀಸ್ ಠಾಣೆ. ಅಪ್ಪು ಸ್ಮರಣಾರ್ಥ ನಡೆದ ಡೆಡ್ ಲಿಫ್ಟ್ ಹಾಗೂ ಲೆಗ್ ಪ್ರೆಸ್ ಸ್ಪರ್ಧೆ. 2021ನೇ ಸಾಲಿನ ಬಲಿಷ್ಠ ವ್ಯಕ್ತಿಗೆ ಪಾತ್ರರಾದ ಐಲಿ ಹರಿಪ್ರಸಾದ್. ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆ. ಮುಂಬರುವ ವಿಧಾನಸಭಾ ಚುನಾವಣೆ ಕುರಿತು ನಡೆದ ಚರ್ಚೆ, ಸಚಿವ ಆನಂದ್ ಸಿಂಗ್ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.